ಅವಂದ ಪರಮಾತ್ಮ ಮಕ್ಕಳು ನಮ್ಗೆ ಹೋಗದಾಗಿರ್ಲಿಕ್ಕರು ನಮ್ಮ ಭಕ್ತಿಗೆ ಮೆಚ್ಚಿ ಕೊಟ್ಟನ ಇರ್ಲಿ ಮಗಾತ ಜಪಾನ್ ಮಾಡೋನು ಕೂಸ ತುಸು 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 ಬೆಳೆಸ್ಕೋತ 5 ವರ್ಷಿನ ಮಗ ಆಗ್ಯಾನ. 5 ವರ್ಷದ ಮಗ ಆದ ಒಳಗ ತುಸು ತಂಗಲ್ ನೋಡ್ರಿ. 5 ವರ್ಷಿನ ಮಗ ಆದ ಬಳಿಕ ಕಳಸ್ಪುರ ಗೋವಿಂದ ಭಟ್ರು ಭಿಕ್ಷಾಕ ಬಂದಾರ ಇಮಾಮ್ ಸಾಹೇಬ ಅಚ್ಯುತ್ತಮ್ಮನ ಮನೆಗೆ. ಆಗ ಮನೆ ಮುಂದೆ ಬಂದು ಗುರು ಧರ್ಮ ಭಿಕ್ಷಾ ಅಂತ ಬೇಡದಾಗ ಸತೀಪತಿ ಅಂತಾರ, ಅಯ್ಯಪ್ಪ ಕಾಗದ ಸೌಕರ್ ಅಂತೀನಿ, ಸೂರ್ಯ ಉದಯ ಹೋಗಿ ಎಲ್ಲ ಗಂಡ ಹೆಂಡತಿ ಬಡದಾಡದೇವ್ ಅಂದ್ರೆ ಎಷ್ಟು ದಿನ ಪ್ರಪಂಚಕ್ಕೆ ಹತ್ತದ ಅಷ್ಟೇ ತರ್ತೇವು. ಇವತ್ತು ಉಂಡು ಮುಗಿಸಿದೆವು, ಇವತ್ತು ನೀಡ್ಲಕ್ಕೆ ಅನ್ನೋದಿಲ್ಲ. ಗೋವಿಂದ ಭಟ್ರು ಹೇಳಿದ್ರು, ಏ ಇಂಥದ ಮುಂಜಾಳೆ ಉಂಡು ಸಂಜಾಳೆ ಹಾಳಾಗಂತದ ನನಗೆ ಭಿಕ್ಷೆ ಬೇಡ, ಜಗತ್ತುದ್ದಾರ ಮಾಡು ಸಲುವಾಗಿ ನಿಮ್ಮ ಹೊಟ್ಟೆಲಿ ಹುಟ್ಟದ ಮಗ ಕೊಡ್ತೀರಿ ಅನ್ನೋ ಆ ತ್ಯಾಗ ಭಾವನಾ ನಿಮ್ಮ ಮತ್ತಲ್ಲಿತ್ತಂದ್ರೆ ವಿಚಾರ ಮಾಡಿ 10 ಮಿನಿಟ್ನಾಗ ಹೇಳ್ರಿಂದ. ಹೌದು ಇಮಾಮ್ ಸಾಹೇಬ್ರು ಹೋಗಿ ಹೆಂಡತಿ ಕೇಳ್ತಾಳಲ್ಲ, ನಮ್ಮ ಒಬ್ಬರೇ ತ್ಯಾಗ ಮಾಡಿದ್ರೆ ನಮ್ಮ ಮಗ ಜಗತ್ತಿಗೆ ಬೆಳಗ್ತಾರಂತವ ಆಗ್ತಾನ, ಕೊಟ್ಟು ಬಿಡೋಣ ಅಂತೇಳಿ 5 ವರ್ಷಿನ ಮಗನಿಗೆ ತಂದು ಗೋವಿಂದ ಭಟ್ರು ಉಡ್ಯಾಗ ನೀಡ್ಯಾರ. ತ್ಯಾಗ ಮಾಡಿ ಗೋವಿಂದ ಭಟ್ರು ಅವನಿಗೆ ತಗೊಂಡು ಕಳಸಪುರದಾಗ ಹೋಗಿ 18 ವರ್ಷದಿನ ಗುರು ದೀಕ್ಷೆ ಕೊಟ್ಟ ಕಿಶಿನ ಆಶ್ರಮದ ಒಳಗ ವೇದ ಅಭ್ಯಾಸ ಕಲಿಸಿ 18 ವರ್ಷ ಮುಗಿದ ಬಳಕ ಹೇಳ್ತಾರ ಇಮಾಮ್ ಸಾಹೇಬರಿಗೆ, ಏನತ್ತ ಶರೀಫ ನಾಳೆ ಒಂದು ದಿವಸ ತಾಯಿ ತಂದೆ ಮುಖ ನೋಡಿ ಬರ್ತೇನೆ ಬಾ, ನಾಳೆ ಮುಂಜಾಳೆ ಇಂದ ಸಂಜೆಗೆ ಹೋಗ, ನಾಳೆ ಮುಂಜಾಳೆ 8 ಗಂಟೆಗೆ ಮಠಕ್ಕೆ ಬಾ, ನಿನಗೆ ದೀಕ್ಷೆ ಕೊಟ್ಟ ಕಿಶಿಂದ ಪಟ್ಟ ಕಟ್ಟುವುದ ಹೋಗ್ತೀನಪ್ಪ ಅಂದ. ಹೋಗ ಮಗನ ಹೋಗುವುದ್ರಾಗ ಬರುವುದ್ರಾಗ ನಾಯಿ ಬಹಳ, ನಾಯಿ ಕಡ್ಕೊಂಡಿ ನಾಯಿ ಕಡ್ಕೊಂಡಿ ಅಂದ. ಅವನೇನು ಸಾಕಿತ್ತಪ್ಪ ಶಂಕರನಗತ್ಲೆ, ನನಗೇ ನಾಯಿ ಕಡಿತಾವ ಬಿಡು ಇಟ್ಟು ದಾಂಡಿದ್ದೆ ನಾನು ಒಂದವ ಕಲ್ತೋಣ್ಣತ್ರ ಇತ್ತು. ಏ ನೀ ಅಂದ್ರೆ ಅವ ನನ ಕಲ್ತೋಣ, ಅವನು ಅಂದ ಹೋಗ ಹೋಗಿ ಹರ್ಯಾಗ ಇದಕ್ಕೆ ಝಳಕ ಮಾಡಿ ಹೊಳ್ಳಿ ಬರ್ತದ. ಅದ 6 ಸುಮಾರದಾಗ ಹಾದ್ಯಾನ ಊರಿನ ಒಳಗ ಉರಾನ ಶರಣಪ್ಪ ಸೌಕರ್ಣ ಸಸಿ ಹೊತ್ತಾಗಿ ಲಗ್ನ ಮಾಡಿ ಸೇದು ಭಾವಿ ಮ್ಯಾಗ ಕೊಡ ತಗೊಂಡು ನೀರು ಜಗತ್ತಿದ್ರು, ಹೆಗಲ ಮ್ಯಾಗಿನ ಪದರ ತೆಳಗ ಬಿದ್ದಾವ, ಹೆಗಲ ಮ್ಯಾಗಿನ ಪದರ ತೆಳಗ ಬಿದ್ದಾವ. 18 ವರ್ಷದ ವಯಾದ ವಯಸ್ಸಿ ಶರೀಫ್ ಸಾಹೇಬರು ದೃಷ್ಟಿ ಹಚ್ಚಿ ನೋಡ್ದ, 7 ಗಂಟೆ ತನ 8 ಗಂಟೆ ತನ ಅಲ್ಲೇ ನಿಂತು ಬಿಟ್ಟ. ಅವಾಗ ತಲೆಯಾಗ ಬಂತು ಸೂರ್ಯ ಎದ್ದು ಮ್ಯಾಗ ಬಂದಾಯಪ್ಪ, ನಾನು ಗುರು ಹೇಳಿದಲು ನಾಯಿ ಕಡಿತದ ನಾಯಿ ಕಡಿತದ, ಇವತ್ತು ನಾಯಿ ಕಡ್ಕೊಂಡಂತ ಮನಸ್ಸಿಗೆ ನಿರ್ಧಾರ ಆಯ್ತು. ಸಸಿ ತೋಡಿಕಿಸಿಂದ ಕೊಡ ತೋಣ ಮನೆಗೆ ಹೋದಳು, ಶರೀಫ್ ಸಾಹೇಬರು ಬೆನ್ನ ಹತ್ತಿ ಕಲ್ಲು ಶರಣಪ್ಪ ಸೌಕಾರನ ಮನೆಗೆ ಹೋದ. ಶರಣಪ್ಪ ಸೌಕಾರ ಬಂಗಾರ ಚೌಕಾಳದ ಮೇಲೆ ಕೂತು ತೂಗುತ್ತಿದ್ದ. ಶರೀಫ್ ಬರೋದು ನೋಡಿ ಟಣ್ಣನೆ ಜಿಗದು ಹೋಗಿ ಕಿಸಿದ ಶರೀಫ್ ಸಾಹೇಬರನ್ನ ಪಾದಿಗೆ ಬಿದ್ದ. ಯಪ್ಪ ಪುಣ್ಯಾತ್ಮ ಯಾಕೆ ಬಂದಿ, ನೀ ಹೇಳಿ ಹಚ್ಚಿಕೊಟ್ರು ನಿನ್ನ ಮಠಕ್ಕೆ ಬರ್ತಿದ್ದ ದೇವರಾಗಿ ನನ್ನ ಮನೆಗೆ ಬಂದಿ. ಅವಾಗ ಹೇಳ್ತಾನ ಶರೀಫ್ ಸಾಹೇಬ, ನಾವೊಂದು ಮಾತು ಹೇಳ್ತಾನ ನನಗೆ ವಚನ ಕೊಡು, ನಾ ಬೇಡುದು ಕೊಡ್ತೇನಂತ ಹೇಳಿ ಯಾನ ಬೇಡುದು ಕೊಡ್ತೇನಂತ ವಚನ ಕೊಟ್ಟ. ಕೊಟ್ಟ ಬಳಕ ತೊಗಲಿನ ಬರ್ಕೊಳ್ತಾರಲ್ಲ ಕೇಳ್ದ, ಮನೆಯ ಸಸಿ ಕರೆಸಿ ಕಿಸಿದ ಡೆಲ್ಲಿ ಒಳಗ ನಿಂತು ಕಿಸಿಂದ 101 ತೊಗಲಿನ ಬರ್ಕೊಂಡು ಇಲ್ಲಿ ಬಾರಿಲೆ ಹೊಡಿಯತ್ ಹೇಳ್ದ. ಶರಣಪ್ಪ ಸೌಕರ್ಯ ಭೂಮಿಯಾಗ ಇಳ್ದಂಗ ಆಗ್ಯದ ಭೂಮಿಯಾಗ. 101 ಬಾರ್ಕೊಲ್ಲ ಕಡಿದ್ರೆ ಒಂದು ಪೆಟ್ಟಿಗೆ ಒಂದು ಪಟ್ಟ ತೊಗಲೇಕಿತ್ತು, ತೊಗಲೇಕಿತ್ತು ಮೈ ಅಂತ ಮೈ ಎಲ್ಲ ರಕ್ತ ಆಯ್ತು. ಹಂಗೆ ಹೋಗಿ ಗೋವಿಂದ ಭಟ್ರ ಮುಂದೆ ನಿತ್ತ. ಗೋವಿಂದ ಭಟ್ರ ಅಂದ್ರು ನಾಯಿ ಕಡ್ಕೊಂಡೆ ಲೋ ಶರೀಫೆ ಅಂದ. ಯಪ್ಪ ನಾಯಿ ಕಡ್ಕೊಂಡ್ರು ಎಣ್ಣೆ ಮತ್ತು ಸುಣ್ಣ ಹಚ್ಕೊಂಡೆ ಎಣ್ಣೆ ಔಷಧ ಮಾಡ್ಕೊಂಡು ಬಂದಿತ್ತು. ಹಂಗೆ ತೆಗೆದು ಹೋದ್ರು ಮ್ಯಾಗಿನ ತೊಗಲೆಲ್ಲ ರಕ್ತ ಆಗಿ ಹೋಗಿತ್ತು, ಒಳಗಿನ ಎಲ್ಲ ಬಂದ್ರೆ ಕಾಣಿಸ್ತಿತ್ತು. ಹೌದು ಮಗನ ತೇಳಕಿಸಿದ ತಲೆ ಮ್ಯಾಗ ಮಸ್ತಕ ಮ್ಯಾಗ ಹಸ್ತಿಟ್ಟ. ಅಲ್ಲೇ ಇಡು ಯಾರ ಮನ್ಯಾಗ ನಾಯಿ ಕಡಿತದ ನೋಡು, ಸುಣ್ಣ ಮತ್ತೆ ಎಣ್ಣೆ ತುರಿದು ಪ್ರತಾಪ ಬಂದದ. ಇದು ಶಿಸನಾಳ ಶರೀಫರ ತಾಯಿ ತಂದೆ ಅಚ್ಯುತ್ತಮ್ಮ ಮತ್ತೆ ಇಮಾಮ್ ಸಾಹೇಬರು ಅವರು ಮಾಡಿದಂತ ತ್ಯಾಗದಿಂದ ಇಂತ ಸತ್ಯ ಶರಣರ ಕೀರ್ತಿ ಜಗತ್ತದ ಒಳಗೆ ಉಳಿದದ. ಇಂಥವ್ ಕತ್ತಿ ಬರ್ಬೇಕು ನೋಡು ಮ್ಯಾಚಿಂಗ್ ಯಾರೇ ಹೋಗುದ ಹಾಗಿಲ್ಲ ಹಿಂಗ ಬರ್ಬೇಕು. ಇನ್ನೊಂದು 100 ರೂಪಾಯಿ ಕೊಟ್ಟಾರ ಅದ್ರೊಂದು ಬೇರೆ ತೆಗೆದಾರಪ್ಪ. ಹನುಮಂತನ ತಾಯಿ ತಂದೆ ಯಾರ ಅವನೇ ಮಾಡಿರಿ ಗುರು, ಅವ ಆಟ ಮಾಡವನೇ ಶಂಕರ. ಯಾಕೆ ಹೇಳ್ಬಿಡ್ತು ನೋಡು ಮನೆಗಟ್ಟ ಆಗ ಸುತ್ತ ಆ ಕಾಕ ಕೇಳ್ಯಾರ ಅವರೇ ಕೇಳ್ಯಾರ ನಮ್ಗ ಆಗಲ್ಲ. ರುದ್ರ ಅವತಾರ ಅಂದಾರ, ವಾಯು ಪುತ್ರ ಅಂದಾರ, ಕೇಸರಿ ಅಂದಾರ ನಮ್ಮ ಮಗ ಅಂದ. ಪರಮಾತ್ಮನ ವೀರ
ವಾಯುದೇವ ಗಾಳಿ ರೂಪದಾಗ ಒಯ್ದ ಅಂಜನೇ ದೇವಿ ಉದರದಾಗ ಬಿಟ್ಟಾನ ಅಂತ ಹೇಳಿ ಅವನಿಗೆ ಮೂರು ಮಂದಿ ತಂದಿ ಸಂಬಂಧಪಟ್ಟರ ಅಂತ ನಾ ಹೇಳ್ತೇನೆ. ಇಲ್ಲದ್ರ ನಂತೂ ಶಾಣ್ಯಾರಿ ಇಲ್ಲಿಬ್ಬರು ಮಂದಿ ಕೊಡ್ತಾರ. ರುದ್ರ ಅವತಾರ ಅದಾನವ, ಮಹಾದೇವನವ್ ಸಾವನು ತಂದಿ ಸ್ವಲ್ಪ ಬರ್ತಾನ. ವಾಯುಪುತ್ರ ಅಂದಾರ, ಗಾಳಿ ದೇವರ ಪವನ ಪುತ್ರ, ಪವನ್ ಅವನೇ ಕೇಸರಿ ನಂದನ ಮತ್ ಅಂಜನಾ ದೇವಿ ಹೊಟ್ಟಿಯಿಂದ ಜನಿಸಿ ಬಂದ. ಇಲ್ಲ ಅವ್ರ ಏನಂದ್ರ ನನಗೆ ಇಟ್ಟು ಬರ್ತದ. ಏ ಇಲ್ಲಂದ್ರ ನೀವರ ಹೇಳಬೇಕು, ನಾವು ಕೇಳ್ಕೊಂಡು ಹೋಗೋರ. ಹಾ ಹಂಗೆ ಹೋಗೋರಲ್ಲ, ಇಲ್ಲಿ ಬಂದ ಕಾಲ ಯಾನ್ ತಂದ್ರೆ ಅಂತ ಕೇಳಿದ್ರೆ ಯಾನ್ ಹೇಳೋರು ನಮ್ ಕಡೆ ಮಂದಿಗೆ. ನಾವು ನಮ್ಮ ಹನುಮಂತ ಅಂದ್ರೆ ನಮಗೆ ಇಷ್ಟು ಗುರ್ತೈತಿ. ಹನುಮಂತ್ ಯಾರ ಮಗ ಖಂಡಿಸಬೇಕಾಯ್ತು. ಕೇಸರಿ ನಂದನ ಮತ್ತ ಅಂಜನಾ ದೇವಿ ಹೊಟ್ಟಿಲಿ ಹುಟ್ಟಂದ್ರ ಅವ್ರದೇ ಮಗ ಅವ. ಮತ್ತ ಪವನ ದೇವ್ ಅಂದ್ರ ತಪ್ಪ ಪುರಾಣ ಹೇಳೋರ್ ಹಾಕೊಂಡ್ಲಾಗತ್ತ. ನೀ ಯಾಕೆ ಹೊಡೆದಿ ಒಳಗ ಹೌದಿ, ಅದು ಒಳಗಿನ ಪುರಾಣ ಇಷ್ಟ ನಮಗ್ ಹೇಳ್ಯಾರ. ಇಲ್ಲ ಬಂದಂತ ಹೇಳ್ಬೇಕಲ್ರಿ, ಸುಮ್ ಸುಳ್ಳು ಯಾರು ಹೇಳಿದ್ ಡಾಕ್ಟರ್ ಬರೋದಿಲ್ಲ. ಹಾಲ ಮತ್ತ ಸಿದ್ಧಾರ್ಥಿಗೆ ಒಳಗ ಶಂಕರ್ ಬಾಬು ಅವ್ರು ಹೇಳ್ತಾರ ಅವ್ರಿಗೆ, ಅವ್ ಕೇಳಿಯೋ ನಾವು ಅದೇನ್ ಆಡಿಲ್ಲ ಬದಲ. ಮೊದಲ ಮಾಯಾದ ಮಗ ಮಾಧುರ್ಲಿಂಗ ಒಬ್ಬನೇ ಬಂದ, ವರವಿನ ಪುತ್ರ ಅಂಶದ ಮುತ್ತಾಗ ಜನಸಿ ಬಂದ. ಮಾಧುರ್ಲಿಂಗ ಅರ್ಕೇರಿ ಮನೆ ತೋಟ ಪ್ರತಿನಿತ್ಯ ಗುಡ್ಡಕ್ ಹೋಗ್ತಿದ್ದ. ಗುಡ್ಡಕ್ ಹೋಗು ಸಮಯದಾಗ ಪದ್ಮಾವತಿ ಮರದ ಒಳಗ ಹಚ್ಚಿ ಹೆಸರು ಮಾಡುವ ಒಳಗ ಬಿಳಿ ರೋಮ ಬಿತ್ತದ ಮರದಾಗ. ಆಗ ಕಣ್ಣಾನ ನೀರು ದಾರತ್ತೇವ. ಮಾಧುರ್ಲಿಂಗ ಬಂದಾನ, ತಾಯಿ ಯಾಕೆ ದುಃಖ ಮಾಡ್ಲಾಕತ್ತೀವಿ, ಯಾಕೆ ಕಳ್ಳಕತ್ತೀವಿ ಮಾರನ್ನ ಕೂತ್ ಬೆಳಗ್ಗೆ ಹೊಟ್ಟೆಯಲ್ಲಿ ಮಕ್ಕಳು ಜಗತ್ತಕ್ಕೆ ಮಕ್ಕಳು ಕೊಡ್ತಾನ, ನನಗ್ ಮಕ್ಕಳೇ ಇಲ್ಲ. ಏಯ್ ಕಟ್ಟು ಬುತ್ತಿ ಹಿಂದೆ ತರ್ತೀನ ಅಂತ ಹೇಳಿ ಬುತ್ತಿ ತೋಣ ಅಂಶದ ಮುತ್ತಾನ ಮುಂದೆ ಹೋಗಿ ಕೂತಾನ. ಯಾಕೋ ಮಾದಣ್ಣ ಪ್ರತಿನಿತ್ಯ ಹೆಣ್ಣ ಬಂದು ಸಂಗಾಟ ಬಿಚ್ಚಿ ಉಡ್ತೀವಿ ಮಗನ ದೂರ ಹಾಕಿ ಕುತ್ತಿ. ಅವಾಗ ಕಂಡೀಷನ್ ಹೇಳ್ತಾನ, ನಮ್ಮ ಹೊಟ್ಟಿಲೆ ನನಗ ಬೆನ್ನ ಹೊಸ ಬೇಕು ತಂದಿ. ಆ ಹೇಳಾಗ ಅಂಶದ ಮುತ್ತ ಹೇಳದ, ಮಗನ ನಿನಗೆ ಬೆನ್ನು ಬುಜ ಬೇಡಂತ ಹಠ ಇವತ್ತು ಬುದ್ಧಿ ಯಾಕೆ ಬಂದದ. ಇವತ್ತ ಬೆನ್ನು ಬುಜ ಬಂದ್ರೆ ನಿನ್ನ ನನ್ನ ಮೂರ್ತಿ ಆಗಲುತ್ತದ ಮಗನ, ನಿನಗೆ ನನಗೆ ದೂರ ಮಾಡಂತ ಮಕ್ಕಳು ಹುಟ್ಟಿ ಬರ್ತಾರ ಜಗತ್ತಿನೊಳಗನ್ನ, ನಿನ್ನ ಆಯುಷ್ ಹಾಳಾಗ್ತದ. ಆ ಹೇಳಾಗ ಮಾಧುರ್ಲಿಂಗ ಮುತ್ತ ಅಂಶದ ಮುತ್ತಗನ್ನ ಹಿಂದೆ ಹುಟ್ಟಿ ನಾಳಿಗೆ ಹೊರಗೆ ಹಾಕಲಿ, ಈ ಮನುಷ್ಯ ಜನ್ಮ ಅವ್ರ ಸಲಕ್ಕೆ ತ್ಯಾಗ ಮಾಡ್ತೀನಿ ತಂದಿ ಅಂತ ಹೇಳಿ ಕಾರಿಕ ಭಂಡಾರದಿಂದ ಅಣತಾಂಬ್ರ ಪಡೆದಾನ. ಅಣತಾಂಬ್ರ ಪಡೆದಾನ ಅಂತ ಹೇಳಿ ಮಾಧುರ್ಲಿಂಗನ ತ್ಯಾಗದ ಸಂಬಂಧ ಇಟ್ಟೆಲ್ಲ 1700 ಸಿದ್ಧರು ಜಲ್ಲಾಟ ಬೆಳೆದ ಶಂಕರ ಆಗಿದ್ರು ನನ್ನ ಪಾರ್ಟಿ ಆಗದ. ಹೌದು ಯಾಕಂತ ಹೇಳಿ ತುರಿಸ್ತು ಹಿಂಗೆಲ್ಲ ಐತಿ, ಬಹಳಷ್ಟು ಹೇಳಬೇಕಾಗ್ಯದ. ಉದಾಹರಣೆ ರಗಡ ಅದಾವ.